ನೋಡೋಣ. ಹೇಳಿ ವಸಂತ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ತೆ. ಬಿಜೆಪಿ ಮೊದಲನೇ ಅವಧಿ ಎನ್ಡಿಎ ಮೋದಿ ಅವರ ನೇತೃತ್ವದಲ್ಲೇ ಅದು ಪ್ರೂವ್ ಮಾಡಿತ್ತು, ದೇಶ ಆಳೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ. ಪುಲ್ವಾಮಾ ಅಟ್ಯಾಕ್ ಆಗಿದ್ಮೇಲೆ ಏನೋ ದೇಶದ ಜನತೆ ಯೋಧರ ಮೇಲೆ ಏನೋ ದೇಶಭಕ್ತಿಯಿಂದ ಓಟ್ ಹಾಕಿ ಮತ್ತೆ ಗೆಲ್ಸಿದ್ರು. ಮತ್ತೆ ಈ ಅವಧಿಯಲ್ಲಿ ಕೊರೋನಾ ಹೇಗೆ ಅದನ್ನ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ದಿರಾ, ತಿರ್ಗಾ ದೇಶನ ಸಂಕಷ್ಟಕ್ಕೆ ತಗೊಂಬಂದು ನಿಂತಿದ್ದಾರೆ. ಈಗ ಅದರಲ್ಲಿ ಈ ಬರೇ ಬರೇ ಎಳಿತಿದ್ದಾರೆ. ಸೊ ಬಿಜೆಪಿ ಅಂದ್ರೆ ಹಿಂದುತ್ವ ಪಕ್ಷ, ಮೋದಿ ಅಂದ್ರೆ ಹಿಂದುತ್ವ ನಾಯಕರು. ಅವರು ದಯವಿಟ್ಟು ರಾಜೀನಾಮೆ ಕೊಟ್ಟು ಆರ್ ಎಸ್ ಎಸ್ ನ ಪ್ರಮುಖರಾದಂತ ಮೋಹನ್ ಜಿ ಭಾಗವತ್ ಅವ್ರ ವಯಸ್ಸಾಗಿದೆ, ಆ ಸ್ಥಾನಕ್ಕೆ ಹೋಗಿ ಹಿಂದುತ್ವ ಕಾಪಾಡ್ಕೊಳ್ಳಿ. ದೇಶ ಕಾಪಾಡೋದಕ್ಕೆ ಬೇರೆ ಯಾರನ್ನ ಉಟ್ಕೋತಾರೆ? ಇವ್ರು ದೇಶ ಹಾಳು ಮಾಡೋದನ್ನ ಮೊದಲು ನಿಲ್ಲಿಸ್ಬೇಕು. ವಾಮನಾಚಾರ್ಯರು ಇದನ್ನು ಪೇಚ್ ಮೂರೆ ಹಾಕೊಂಡು ಸಮರ್ಥನೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡೋದಕ್ಕೆ ಅದ್ ಯಾವ ರೀತಿ ಮನ್ಸು ಬರ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಸತ್ಯ ಆದ್ರೂ ಮಾತಾಡ್ಬೇಕಲ್ಲ, ತಪ್ಪಾದಾಗ ಕ್ಷಮಿಸಿ, ನಾವು ಒಳ್ಳೆ ದಾರಿಲಿ ಹೋಗ್ತೀವಿ, ಬೇರೆ ಏನಾದ್ರು ಆಗಿದೆ ಅಂತ ಒಂದು ಒಳ್ಳೆ ದಾರಿನಾದ್ರೂ ಹುಡುಕ್ಬೇಕಲ್ಲ. ಕಾಂಗ್ರೆಸ್ ಹಾಳು ಮಾಡಿದೆ ಅಂತ ನಾವು ಒಪ್ಕೊಳ್ತೀವಿ. ಹಂಗಂತ 6 ವರ್ಷದಲ್ಲಿ ಅಷ್ಟು ಮಟ್ಟಕ್ಕೆ ತಗೊಂಡ್ ಬರ್ತಾ ಇರ್ಲಿಲ್ಲ. ಜಿ ಡಿ ಪಿ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಇವಾಗ ಕೊರೋನಾ ವಿಷಯ ಇರ್ಬೋದು. ಜನವರಿ 30ನೇ ತಾರೀಕು ಮೊದಲನೇ ಕೇಸ್ ಬಂದಾಗ್ಲೆ ಅದನ್ನ ನಿಯಂತ್ರಣಕ್ಕೆ ತಂದಿದ್ರೆ ಆಗ್ತಾ ಇತ್ತು. ಇವರು ಡೆಲ್ಲಿ ಎಲೆಕ್ಷನ್ ಮತ್ತೆ ಅಮೆರಿಕ ಅಧ್ಯಕ್ಷನ್ ಕರೆಸ್ಕೊಂಡು ಹಬ್ಬ ಮಾಡ್ಕೊಂಡು ಕುತ್ಕೊಂಡಿದ್ರು. ಇವತ್ತು ಸರ್ ಕೇಳಿಸ್ತಿದ್ಯಾ? ಹೇಳಿ ಹೇಳಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ ಸರ್. ಅದೇ ಆತ್ಮವಂಚನೆ ಮಾಡ್ಕೊಂಡು ಮಾತಾಡಬಾರ್ದು. ವಾಮನಾಚಾರ್ಯವ್ರಿಗೆ ಹೇಳ್ತಾ ಇದ್ದೀನಿ, ದೇಶದ ಜನ ಕಲ್ಲೆತ್ಕೊಂಡು ಉಳಿಯೋವರೆಗೂ ನೀವು ಹೋಗ್ಬಾರ್ದು. ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದ್ರೆ ಬಹಳ ಮರ್ಯಾದೆ ಉಳಿಯುತ್ತೆ. ಹಿಂದುತ್ವ ಹಿಂದುತ್ವ ಅಂತ ಅವೆಲ್ಲ ಓಟ್ ಹಾಕಿದ್ದಾರೆ, ಅದೆಲ್ಲ ಸಾಕು, ಹಿಂದುತ್ವ ಉಳಿತಾಣ. ಅದಕ್ಕೆ ಹೇಳ್ತಾ ಇದ್ದೀರಿ ಮೋದಿ ಅವರು ಆರ್ ಎಸ್ ಎಸ್ ನ ಪ್ರಮುಖರಾಗಿ ಇನ್ನ ಬೇಕಾದ್ರೆ ಶಾಖೆಗಳ ಸಂಖ್ಯೆಗಳು ಜಾಸ್ತಿ ಮಾಡ್ಲಿ ಪರವಾಗಿಲ್ಲ, ಅದಕ್ಕೆಲ್ಲ ನಾವು ಸೇರ್ಕೊಂಡು ಬೆಂಬಲ ಮಾಡೋಣ. ಆದ್ರೆ ದೇಶ ನಡೆಸೋದಕ್ಕೆ ನಾಲಾಯಕ್ ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ. ಮೊದಲನೇ ಅವಧಿಲಿ ಆಗಿತ್ತು, ಆಗ್ಲಿ ಅಂತ ಒಂದ್ ಚಾನ್ಸ್ ಕೊಟ್ರು. ಇವ್ರ ಎರಡನೇ ಅವಧಿಲೂ ಮಾಡ್ತಾ ಇದ್ದಾರೆ. ಒಂದೇ ಒಂದು ಪತ್ರಿಕಾ ಹೇಳಿಕೆ ಕೊಡೋದಿಲ್ಲ, ಮತ್ತೆ ಪರಿಸ್ಥಿತಿ ಇದಾಗಿದೆ, ಕ್ಷಮೆ ಕೇಳೋದಿಲ್ಲ, ಬರೇ ನಾಟಕ. ನೋಡಿ ನೋಡಿ ಸುಸ್ತಾಗಿದೆ. ಇನ್ನಾದ್ರೂ ಜನ ನಿಮ್ಗೆ ಕಲ್ಲೆತ್ಕೊಂಡು ಹೊಡಿದೀವಿ ಓಡಿಸೋವರೆಗೂ ನೀವು ತಗೋಬಾರ್ದು. ತಾಕತ್ತಿದ್ರೆ, ಸರಿಯಾಗಿ ನಡೆಸುವಂತ ಯೋಗ್ಯತೆ ಇದ್ರೆ ಇದು ನಡೆಸಕ್ಕೆ ಮಾಡಿ, ಇಲ್ಲ ಅಂದ್ರೆ ದೇಶದ ಮುಂದೆ ಕ್ಷಮೆ ಕೇಳ್ಬಿಟ್ಟು ಮನೆಗೆ ಹೋಗಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ವಸಂತ್ ಅವರೇ. ಸರ್ ಎಲ್ಲೋಯ್ತು ಸರ್ 56 ಇಂಚ್ ಕ ಸೀನ, 56 ಇಂಚಿನ ಸೀನ ಇದೆ ಎಲ್ಲಿ ಸರ್? ಕರೋನಾ ಅನ್ನೋ ಅಂಥದ್ದು ಹಿಂದೆ ಕೇಳರಿಯದಂತ ಸರ್ ಕರೋನಾ.